ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಸ್ ಯಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನನಗೆ ಅವಾಗ ಅವಾಗ ಹೊಸ ಯೂಟ್ಯೂಬರ್ಸ್ಗಳು ಕಮೆಂಟ್ ಮಾಡ್ತಾ ಇರ್ತೀರ ಬರೋ ನಾವು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಮ್ಯೂಸಿಕ್ನ ಯೂಸ್ ಮಾಡಬೇಕು ಫ್ರೀಯಾಗಿ ಎಲ್ಲಿ ಸಿಗುತ್ತೆ ನಾನು ಯಾವುದೇ ಒಂದು ಮ್ಯೂಸಿಕ್ ಯೂಸ್ ಮಾಡಿದ್ರು ನನಗೆ ಕಾಪ್ರೇಟ್ ಕ್ಲೈಮ್ ಬರುತ್ತೆ ಬ್ರೋ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಮೇಲೆ ಬಂದುಬಿಡುತ್ತೆ ಸೊ ಅದರಿಂದ ನಾನು ಯಾವುದಾದ್ರೂ ಒಂದು ಫ್ರೀ ಮ್ಯೂಸಿಕ್ಸ್ಗಳು ಎಲ್ಲಿ ಸಿಗುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಆ ಒಂದು ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತ ಮೂರು ಅಂತ ಅಂತ ಅಂದ್ಕೊಳ್ಳಿ ಸೊ ಇನ್ನೇನು ಈ ತಿಂಗಳು ಮುಗಿದ್ರೆ ಸೊ ಆ ಒಂದು ಕಾರಣಕ್ಕೆ ನಾನು ನಿಮಗೆ ಫ್ರೀಯಾಗಿ ನೀವು ಮ್ಯೂಸಿಕ್ಸ್ಗಳನ್ನ ಎಲ್ಲಿ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರ ಕಾಪಿ ರೈಟ್ ಕ್ಲೈಮು ಕಾಪಿ ರೈಟ್ ಇಶ್ಯೂ ಏನೂ ಕೂಡ ಬರೋದಿಲ್ಲ ಆಯ್ತಾ ಸೊ ದಯವಿಟ್ಟು ಈ ಒಂದು ವಿಡಿಯೋ ಎಲ್ಲ ನೋಡ್ತಾ ಇದ್ದೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋಸ್ ಒಂದು ಲೈಕ್ ಮಾಡಿ ಗೈಸ್ ಆಯ್ತಾ ಲೈಕು ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ನೀವು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡೋದರಿಂದ ಬ್ಯಾಗ್ರೌಂಡಲ್ಲಿ ಆ ವೀಡಿಯೋಸ್ಗಳ ಒಂದು ಒಂದು ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ಅದಕ್ಕೋಸ್ಕರ ತುಂಬ ಜನ ಯೂಟ್ಯೂಬರ್ಸ್ಗಳು ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ನ ಯೂಸ್ ಮಾಡ್ತಾಯಿರ್ತಾರೆ ಸೊ ಅವ್ರುಗಳೆಲ್ಲ ಎಲ್ಲಿ ತಗೊಳ್ತಾರೆ ಅವ್ರಿಗೆಲ್ಲ ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಅನ್ನೋದು ನಿಮ್ಗೆ ಎಲ್ರಿಗೂ ಕೂಡ ಡೌಟು ಆ್ಯಂಡ್ ನೀವು ಕೇಳಿರ್ತೀರ ಬಟ್ ಅದಕ್ಕೆ ಉತ್ತರ ಸಿಕ್ಕಿರಲ್ಲ ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಟ್ಟು ಇವತ್ತು ನಾನು ನಿಮಗೆ ಉತ್ತರ ಕೊಡ್ತೀನಿ ಎರಡು ಥರ ಹುಡಿ ಕೊಡ್ತೀನಿ ಆಯಿತಾ ಎರಡು ಥರ ಆಪ್ಷನ್ಸ್ಗಳನ್ನ ಇದ್ದೀನಿ ಈ ಎರಡು ಥರದಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಕೊಂಡು ಯಾವುದಾದ್ರೂ ಟ್ರೈ ಮಾಡ್ಬೋದು ಬಟ್ ಎರಡು ಥರನೂ ಕೂಡ ನೋಡಿ ಆಯಿತಾ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಓಕೆ ಸೊ ಇವಾಗ ನಾವು ನೋಡೋಣ ಯಾವ ಥರ ಅಂತ ಬನ್ನಿ ಆಯ್ತು ನಾನು ನಿಮಗೆ ಇವಾಗ ಮೊದಲನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಕಾರ್ಪೊರೇಟ್ ಕ್ಲೈಮು ಕಾರ್ಪೊರೇಟ್ ಸ್ಟ್ರೈಕ್ ಏನೂ ಕೂಡ ಬರೋದಿಲ್ಲ ಸೊ ಅದನ್ನು ನೀವು ಮೊದಲನೇ ಥರ ನೀವು ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರೋಮಲ್ ಹೋಗ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಡೆಸ್ಟಾಪ್ ಸೆಟಲ್ಲಿ ನಾನು ಇವಾಗ ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಮೊಬೈಲಲ್ಲೂ ಕೂಡ ಓಪನ್ ಮಾಡ್ಕೋಬೋದು ಓಪನ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮ ಚಾನಲ್ ಲೋಗೋ ಇರುತ್ತಲ್ಲ ಅದರ ಕೆಳಗಡೆಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳಿರುತ್ತೆ ಅನಾಲಿಟಿಕ್ಸು ಕಮೆಂಟ್ಸು ಸಬ್ಟೈಟಲ್ಸು ಮತ್ತು ಕಾಪರೇಟು ಅದು ಇದು ಅಂದ್ಬಿಟ್ಟು ಎಲ್ಲ ನಿಮಗಿಲ್ಲಿ ತುಂಬ ಆಪ್ಷನ್ಸ್ಗಳಿರುತ್ತೆ ಇಲ್ಲಿ ಕೊನೆ ಆಪ್ಷನ್ ಏನಿದೆ ಆಡಿಯೋ ಲೈಬ್ರರಿ ಅಂತ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಅರ್ಥ ಆಯ್ತಾ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗಿಲ್ಲಿ ಮ್ಯೂಸಿಕ್ಸ್ಗಳು ಬರುತ್ತೆ ನೀವು ನೋಡ್ಬೋದು ಗಾಡ್ ರೆಸ್ಟ್ ಅಂತ ಅಂದ್ಬಿಟ್ಟು ಒಂದು ಮ್ಯೂಸಿಕ್ ಬಂದಿದೆ ಕ್ರಿಸ್ಮಸ್ ಟ್ರೀ ಅಂತ ಅಂದ್ಬಿಟ್ಟು ಒಂದು ಮ್ಯೂಸಿಕ್ ಬಂದಿದೆ ಈ ಥರ ತುಂಬ ಮ್ಯೂಸಿಕ್ಸ್ಗಳು ಬಂದಿದೆ ಇಲ್ಲಿ ಯಾವ್ಯಾವ್ದಲ್ಲ ಮ್ಯೂಸಿಕ್ಸ್ಗಳಿದ್ದಾವೆ ಆಯಿತಾ ಇದನ್ನು ನೀವು ಡೈರೆಕ್ಟಾಗಿ ಯೂಟ್ಯೂಬ್ ವೀಡಿಯೋ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ನೀವು ಯೂಸ್ ಮಾಡ್ಬೋದು ಅರ್ಥ ಆಯ್ತಾ ಯಾವುದೇ ಥರ ನಿಮಗೆ ಕಾಪರೇಟ್ ಕ್ಲೈಮ್ ಬರೋದಿಲ್ಲ ಸೊ ಆರಾಮಾಗಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಬರೋ ಇದನ್ನ ಎಲ್ಲಿ ನಾವು ಹೆಂಗ್ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಯಾವ ಥರ ನಾವು ಡೌನ್ಲೋಡ್ ಮಾಡೋದು ಅಂತ ನೀವು ನಾನು ಕೇಳಿದ್ರೆ ಅದನ್ನು ನಾವು ಯೂಟ್ಯೂಬಲ್ಲಿ ಹೇಳೋಂಗಿಲ್ಲ ಸೊ ನಿಮ್ಗೆ ಹಂಗೂ ಏನಾದರೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ತೇನೆ ಆಯಿತಾ ಯೂಟ್ಯೂಬಲ್ಲಿ ಹೇಳೋಂಗಿಲ್ಲ ಅದಕ್ಕೋಸ್ಕರ ಇದು ಮೊದಲನೇ ರೀತಿ ಗಾಯಸ್ ನೀವು ಮ್ಯೂಸಿಕ್ಸ್ಗಳನ್ನ ಫ್ರೀಯಾಗಿ ಯೂಸ್ ಮಾಡೋದಕ್ಕೆ ಇದರಿಂದ ನಿಮ್ಗೆ ಯಾವುದೇ ಥರ ಕಾಪ್ರೇಟ್ ಕ್ಲೇಮ್ ಬರಲ್ಲ ಇನ್ನೂ ಎರಡನೇ ಥರನೂ ಕೂಡ ಹೇಳ್ತೀನಿ ಬನ್ನಿ ಓಕೆ ಗೈಸ್ ಇವಾಗ ನಾನು ನಿಮಗೆ ಎರಡನೇ ಥರ ಇದ್ದೀನಿ ಎರಡನೇ ಥರ ಏನು ಅಂತಂದರೆ ಜಸ್ಟ್ ಯೂಟ್ಯೂಬ್ ಆಪ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನ ಓಪನ್ ಮಾಡಿಕೊಂಡು ಎನ್ ಸಿ ಎಸ್ ಅಂತ ನೀವು ಸರ್ಚ್ನ ಮಾಡಿ ಅರ್ಥ ಆಯಿತಾ ಎನ್ ಸಿ ಎಸ್ ಅಂತ ಎನ್ ಸಿ ಎಸ್ ಅಂತ ನೀವು ಸರ್ಚ್ ಮಾಡಿದಾಗ ಈ ಥರ ಒಂದು ಚಾನಲ್ ಬರುತ್ತೆ ಎನ್ ಸಿ ಎಸ್ ನೋ ಕಾಪರೇಟ್ ಸೌಂಡ್ಸ್ ಅಂತ ಅದರ ಹೆಸರು ಅದನ್ನು ಶಾರ್ಟ್ ಫಾರ್ಮ್ ಆಗಿ ಎನ್ ಸಿ ಎಸ್ ಅಂತ ಹೇಳ್ತಾರೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಹಲವಾರು ಥರ ವೀಡಿಯೋಸ್ಗಳು ಸಿಗುತ್ತೆ ಅರ್ಥ ಆಯಿತಾ ಸೊ ನಿಮಗೆ ಪ್ರತಿದಿನ ವೀಡಿಯೋಸ್ ಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ನಿಮಗೆ ಯಾವ ವಿಡಿಯೋ ಯಾವ ಮ್ಯೂಸಿಕ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ ಒಂದು ಮ್ಯೂಸಿಕ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೀಡಿಯೋಸ್ಗಳಿಗೆ ನೀವು ಯೂಸ್ ಮಾಡ್ಕೋಬೋದು ನಿಮಗೆ ಆದಷ್ಟು ನಾನು ಹೇಳ ಏನು ಹೇಳ್ತೀನಿ ಅಂತಂದರೆ ಯೂಸ್ ಮಾಡ್ಕೊಂಡ್ಮೇಲೆ ಕ್ರೆಡಿಟ್ಸ್ನ ಕೊಡಿ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ಯಾವ ವೀಡಿಯೋ ಯೂಸ್ ಮಾಡ್ಕೊಂಡಿರ್ತೀರ ಡಿಸ್ಕ್ರಿಪ್ಷನಲ್ಲಿ ಕ್ರೆಡಿಟ್ಸ್ ಅಂತ ಹಾಕ್ಬಿಟ್ಟು ಮ್ಯೂಸಿಕ್ ಅಂತ ಹಾಕ್ಬಿಟ್ಟು ಇವ್ರದ್ದು ನೀವು ಯಾವ ವೀಡಿಯೋ ಯೂಸ್ ಮಾಡ್ಕೊಂಡಿರ್ತೀರ ಆ ಒಂದು ವೀಡಿಯೋ ಲಿಂಕನ್ನು ನೀವು ಅಲ್ಲಿ ಡಿಸ್ಕ್ರಿಪ್ಷನ್ಗೆ ಹಾಕಿದ್ರೆ ಯಾವುದೇ ಥರ ಪ್ರಾಬ್ಲಮ್ಸ್ಗಳಾಗಲ್ಲ ಫ್ಯೂಚರಲ್ಲಿ ಅರ್ಥ ಆಯಿತಾ ಸೊ ಇಲ್ಲಿ ಯಾವುದನ್ನು ಬೇಕಾದ್ರೂ ಕೂಡ ನೀವು ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಯೂಟ್ಯೂಬಲ್ಲಿ ಓಕೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಸೇಮ್ ಪ್ರೊಸೀಜರ್ ನಾನು ಆವಾಗಲೇ ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ನಂದು ಅರ್ಥ ಆಯಿತಾ ಸೊ ಇದಿಷ್ಟು ಕಥೆ ಗೈಸ್ ಈ ಥರ ನೀವು ಎರಡು ಥರ ನೀವು ಮ್ಯೂಸಿಕ್ಸ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರ ಕಾಪಿರೈಟ್ ಕ್ಲೈಮ್ ಏನೂ ಕೂಡ ಬರೋದಿಲ್ಲ ಬಟ್ ನೀವು ಸಿನಿಮಾದೆಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಅದು ಕಾಪಿರೈಟ್ ಕ್ಲೈಮ್ ಬಂದೇ ಬರುತ್ತೆ ಆ ಥರ ನೀವು ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಗೈಸ್ ಓಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್ ಲವ್ ಯು ಆಲ್